ಗೌರಿ ಸಿನಿಮಾ ನೋಡಿ ಸಮರ್ಜಿತ್ ಲಂಕೇಶ್ ಬಗ್ಗೆ ಭಾರತ ತಂಡದ ಸ್ಪಿನ್ನರ್ ಶ್ರೇಯಾಂಕ ಪಾಟೀಲ್ ಹೇಳಿದ್ದೇನು ಗೊತ್ತಾ? ಸ್ನೇಹಿತರೆ, ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ಸಾಧನೆ ಮಾಡಿದವರು ಸುದ್ದಿಯಲ್ಲಿ ಇರುತ್ತಾರೆ. IPL 2024ರಲ್ಲಿ RCB ಮಹಿಳಾ ಕ್ರಿಕೆಟ್ ಟೀಮ್ ಫೈನಲ್ನಲ್ಲಿ ಭರ್ಜರಿಯಾಗಿ ಗೆದ್ದು ಕಪ್ಪನ್ನು ತಮ್ಮದಾಗಿಸಿಕೊಂಡಿದ್ದರು. RCB ಕಪ್ ಗೆದ್ದಾಗಿನಿಂದ ಶ್ರೇಯಾಂಕ ಪಾಟೀಲ್ ಬಹಳ ಸುದ್ದಿಯಲ್ಲಿ ಇದ್ದಾರೆ. ಇನ್ನು ಅವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಂತೂ ಟ್ರೆಂಡಿಂಗ್ನಲ್ಲಿ ಇದೆ. ಎಲ್ಲೇ ಹೋಗಲಿ ಶ್ರೇಯಾಂಕ ಪಾಟೀಲ್ ಮೊದಲು ಮುಖದಲ್ಲಿ ಸ್ಮೈಲ್ ಮಾಡುತ್ತಾರೆ. ಆ ನಗುವಿಗೆ ಅಪಾರ ಫ್ಯಾನ್ಸ್ ಬಲಗವೇ ಇದೆ. ಇತ್ತೀಚೆಗಷ್ಟೇ ವೇದಿಕೆಯೊಂದರ ಮೇಲೆ ಗೌರಿ ಸಿನಿಮಾದ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಎಂಬ ಹಾಡಿಗೆ ಸಮರ್ಜಿತ್ ಲಂಕೇಶ್ ಜೊತೆ ಶ್ರೇಯಾಂಕ ಪಾಟೀಲ್ ಹೆಜ್ಜೆ ಹಾಕಿದ್ದರು. ಇನ್ನು ಈ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಇದೀಗ ಗೌರಿ ಸಿನಿಮಾ ನೋಡಿ ಶ್ರೇಯಾಂಕ ಪಾಟೀಲ್ ಏನು ಹೇಳಿದ್ದಾರೆ ಗೊತ್ತಾ? ಗೌರಿ ಸಿನಿಮಾ ನೋಡಿ ನನಗೆ ತುಂಬ ಖುಷಿಯಾಯಿತು. ಸಮರ್ಜಿತ್ ಲಂಕೇಶ್, ಇಂದ್ರಜಿತ್ ಲಂಕೇಶ್ ಇವರನ್ನೆಲ್ಲ ನೋಡಿ ತುಂಬ ಸಂತೋಷವಾಯಿತು. ಸಾನಿಯಾ ಅಯ್ಯರ್ ಅವರು ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೊನೆಯವರೆಗೂ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ, ಈ ಬಗ್ಗೆ ನಾನು ಹೇಳುವುದಿಲ್ಲ. ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಬೇಕು ಎಂದು ಶ್ರೇಯಾಂಕ ಪಾಟೀಲ್ ಹೇಳಿದ್ದಾರೆ. ಇದರ ಜೊತೆಗೆ ಗೌರಿ ಸಿನಿಮಾದ ಇಡೀ ತಂಡಕ್ಕೆ ಬೆಸ್ಟ್ ಆಫ್ ಲಕ್ ಹೇಳುತ್ತಿದ್ದೇನೆ ಎಂದು ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಖಂಡಿತವಾಗಿಯೂ ಕನ್ನಡದ ಒಳ್ಳೆಯ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಹಾಗೂ ಕನ್ನಡದ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅವರನ್ನು ಕೂಡ ಬೆಳೆಸಿ. ಸ್ನೇಹಿತರೆ, ನೀವೇನಾದರೂ ಗೌರಿ ಸಿನಿಮಾವನ್ನು ನೋಡಿದ್ದರೆ ಸಿನಿಮಾ ಹೇಗಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ನೋಡಿಲ್ಲ ಎಂದರೆ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡಿ, ಆ ನಂತರ ಚಿತ್ರ ಹೇಗಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ಸಿನಿಮಾದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.